ಮೋಟೋ ಲಾಗಿಂಗ್ ಮಾಡಬೇಕು ಅಂದ್ರೆ ನಿಮಗೆ ತಾಳ್ಮೆನೂ ಬೇಕಾಗುತ್ತೆ. ಜಸ್ಟ್ ಎಲ್ಲ ಎಕ್ವಿಪ್ಮೆಂಟ್ಸ್ ಇದ್ರೆ ಸಾಕಾಗಲ್ಲ. ನೋಡಿ ಈ ತರ ಬಂದ್ಬಿಟ್ಟು ಇಲ್ಲಿ ಪ್ಲಗ್ ಇನ್, ಈ ತರ ಪ್ಲಗ್ ಇನ್ ಆದ್ರೆ ಮುಗಿಯುತ್ತೆ. ನಮಸ್ಕಾರ ಎಲ್ರಿಗೂ, ಮರಾಲಾಕ್ಸ್ ಕನ್ನಡದ ಇನ್ನೊಂದು ವಿಡಿಯೋಗೆ ಸ್ವಾಗತ. ಫಸ್ಟ್ನೇದಾಗಿ ನನಗೇನಪ್ಪ ಖುಷಿ ವಿಚಾರ ಇವತ್ತು ಅಂದ್ರೆ ನನ್ನ ಚಾನಲ್ ಅಲ್ಲಿ 3K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗೈತೆ. ಅದು ಚಿಕ್ಕದೇ ಇರಬಹುದು ನೋಡೋರ್ಗೆ, ಬಟ್ ನಂಗಂತೂ ಅಲ್ಲ, ತುಂಬಾ ಖುಷಿ ಕೊಟ್ಟೈತೆ ಈ ದಿನ. ಅದೇ ಖುಷಿಗೆ ತುಂಬಾ ದಿನದಿಂದ ಮಾಡ್ಬೇಕು ಅಂದ್ಕೊಂಡಿದ್ದೆ ವಿಡಿಯೋನ. ಯಾವ್ದಪ್ಪ ಅಂದ್ರೆ ನನ್ನ ಮೋಟೋ ಲಾಗಿಂಗ್ ಸೆಟಪ್. ನನ್ನ ಹತ್ರ ಯೂಸ್ ಮಾಡ್ತಿರೋ ಎಕ್ವಿಪ್ಮೆಂಟ್ಸ್ ಯಾವ್ಯಾವ್ದು, ಯಾವ ಕ್ಯಾಮ್ರಾ ಯೂಸ್ ಮಾಡ್ತೀನಿ, ಯಾವ ಮೈಕ್ ಯೂಸ್ ಮಾಡ್ತೀನಿ ಅಂತ ತುಂಬಾ ದಿನದ ವಿಡಿಯೋ ಮಾಡ್ಬೇಕು ಅಂತ ನಾನು ಕೂಡ ಇದ್ದೆ. ವಿಡಿಯೋ ಮಾಡಿದ್ರು ಅಂತ ತುಂಬಾ ಜನ ಕೇಳ್ತಾ ಇದ್ರು. ಅದಕ್ಕೋಸ್ಕರ ಇವತ್ತು 3K ಸ್ಪೆಷಲ್ ಈ ವಿಡಿಯೋ ಮಾಡೋಣ ಅಂತ ಬಂದಿದ್ದೀನಿ. ಓಕೆನಾ? ಫಸ್ಟ್ನೇದಾಗಿ ಯಾರಾದರೂ ಮೋಟೋ ಲಾಗಿಂಗ್ ಸ್ಟಾರ್ಟ್ ಮಾಡಬೇಕು ಅಂದ್ರೆ ಅವರಿಗೆ ಬೇಕಾಗಿರೋ ಇಂಪಾರ್ಟೆಂಟ್ ಥಿಂಗ್ ಅಂದ್ರೆ ಬೈಕು. ಆ ಬೈಕು ಅದಾಗಿರ್ಬೇಕು, ಇದಾಗಿರ್ಬೇಕು, ನಿಮ್ಮ ಹತ್ರ ಅದೇ ಬೈಕ್ ಇರಬೇಕು, ಇದೇ ಬೈಕ್ ಇರಬೇಕು ಅಂತ ಯಾವುದೇ ಬ್ಯಾರಿಯರ್ಸ್ ಹಾಕಿಡಂಗಿಲ್ಲ. ನೀವು ಯಾವ ಬೈಕಿಂದನಾದ್ರೂ ಸ್ಟಾರ್ಟ್ ಮಾಡ್ಬೋದು. ಮೋಟೋ ಲಾಗಿಂಗ್ ಸ್ಟಾರ್ಟ್ ಮಾಡಬೇಕು ಅಂದ್ರೆ ಸ್ವಲ್ಪ ಇನ್ವೆಸ್ಟ್ ಮಾಡಬೇಕಾಗತ್ತೆ. ಮಾಡಿಲ್ಲ ಅಂದ್ರೆ ಸ್ವಲ್ಪ ಕಷ್ಟ ಇದೆ ಮಾಡೋದು, ಸ್ವಲ್ಪ ತುಂಬಾನೇ ಕಷ್ಟ ಇದೆ. ನಾನು ಸ್ಟಾರ್ಟಿಂಗ್ ಏನ್ ಗೊತ್ತಾ, ಮೋಟೋ ಲಾಗಿಂಗ್ ಮಾಡಕ್ಕೆ ನನ್ನ ಮೊಬೈಲ್ ಯೂಸ್ ಮಾಡೋಣ ಅಂತ ಅನ್ಕೊಂಡಿದ್ದೆ. ಫಸ್ಟ್ನೇದಾಗಿ ನೋಡಿ, ಐಫೋನ್ ಇಟ್ಕೊಂಡು ಅದ್ರಲ್ಲಿ ಕೂಡ ಮೋಟೋ ಲಾಗಿಂಗ್ ಮಾಡಕ್ಕಾಗಿಲ್ಲ. ಯಾಕಪ್ಪ ಅಂದ್ರೆ ಈ ಫೋನ್ ಬೆಲೆ ಗೊತ್ತು ನಿಮ್ಗೆ. ಹೆಲ್ಮೆಟ್ ಮುಂದೆ ಹಾಕೊಂಡು 130 ಸ್ಪೀಡ್ ಅಲ್ಲಿ ಹೋಗ್ತಿದ್ರೆ ಭಯ ಆಗುತ್ತೆ, ಅಯ್ಯೋ ಈತೋ ಇಲ್ಲೋಗರು ಅಂತ ಮುಟ್ ನೋಡ್ಕೋಬೇಕು ಆ ತರ ಅನ್ಸುತ್ತೆ. ಅದಲ್ದೇನೆ ಇದರಲ್ಲಿ ಬೆಸ್ಟ್ ವ್ಯೂ ತೆಗಿಯಕಾಗಲ್ಲ ನೀವು ಗೋಪ್ರೋ ತರ. ಫಸ್ಟ್ನೇದಾಗಿ ಅದಕ್ಕೋಸ್ಕರ ನಾನು ಒಂದ್ 2-3 ಲಾಗ್ ಮಾಡಿದೆ ಮೊಬೈಲ್ ಅಲ್ಲೇನೆ, ನೀವು ಅದ್ರಲ್ಲೇ ನೋಡಿರ್ತೀರ. ಮತ್ತೆ ವಿಂಡ್ ನಾಯ್ಸ್ ಅದು ಇದು ಎಲ್ಲ ಜಾಸ್ತಿ ಬರುತ್ತೆ. ಸೊ ಐಫೋನ್ ಇಂದ ನಮ್ಗೆ ಯೂಸ್ ಆಗಿಲ್ಲ ಮೋಟೋ ಲಾಗ್ ಮಾಡೋದಕ್ಕೆ. ಅದಾದ ಮೇಲೆ ನಿಮಗೆ ಬೇಕಾಗಿರೋ ಎಕ್ವಿಪ್ಮೆಂಟ್ ಅಂದ್ರೆ ಫಸ್ಟ್ ಹೇಳ್ದಂಗೆ ಬೈಕು, ಬೈಕ್ ಯಾವ್ದಾದ್ರೂ ಓಕೆ. ಅದಾದ್ಮೇಲೆ ಬಂದ್ಬಿಟ್ಟು ಹೆಲ್ಮೆಟ್, ಇದು ಅಷ್ಟೇ. ನಿಮಗೆ ಆ ಬ್ರ್ಯಾಂಡೇ ಹೆಲ್ಮೆಟ್ ಆಗ್ಬೇಕು, ಚೆನ್ನಾಗಿರೋ ದುಡ್ಡು ಈ ಕಾಸ್ಟ್ಲಿದೆ ಆಗ್ಬೇಕು, ಅದು ಇದು ಏನಿಲ್ಲ. ನಿಮ್ಮ ಹತ್ರ ಯಾವ ಹೆಲ್ಮೆಟ್ ಇದೆಯೋ ಅದರಲ್ಲೇ ಆರಾಮಾಗಿ ಮಾಡ್ಬೋದು. ನಾನು ಯೂಸ್ ಮಾಡ್ತಿರೋ ಹೆಲ್ಮೆಟ್ ಬಂದ್ಬಿಟ್ಟು SMK ಸ್ಟೆಲ್ಲರ್ ಅಂತ. ಓಕೆನಾ? ನಾನು ಹೊಸ ಬೈಕ್ ತಗೊಂಡಾಗ್ಲೇ ತಗೊಂಡಿದ್ದು, ಆಲ್ರೆಡಿ 1 ವರ್ಷ 10 ತಿಂಗಳು ಆಗ್ತಾ ಬಂತು ಹೆಲ್ಮೆಟ್ಗೂ. ಓಕೆನಾ? ಹೆಲ್ಮೆಟ್ ಆಯ್ತು. ಅದಾದ್ಮೇಲೆ ಹೆಲ್ಮೆಟ್ ಮೌಂಟ್, ಈ ಹೆಲ್ಮೆಟ್ ಮೌಂಟ್ ಬಂದ್ಬಿಟ್ಟು ಟೆಲ್ಸಿನ್ ಅಂತ. ಇದು ಕೂಡ ಒಳ್ಳೆ ಕ್ವಾಲಿಟಿ, ಸಕ್ಕತ್ತಾಗೈತೆ. ಇದಕ್ಕೇನೋ ಜುಗಾಡ್ ಮಾಡಿರ್ತಾರೆ MC ಹಾಕ್ಬಿಟ್ಟು ಅದು ಇದು ಎಲ್ಲ, ಅದನ್ನು ಕೂಡ ಮಾಡ್ಬೋದು. ಬಟ್ ನಿಮಗೆ ಈಸಿಯಾಗಿ ಕನ್ವೀನಿಯಂಟ್ ಆಗಿರ್ಬೇಕು ಅಂದ್ರೆ ಈ ತರದ ಒಂದು ಪ್ರೊಫೆಷನಲ್ ಹೆಲ್ಮೆಟ್ ಮೌಂಟ್ ಯೂಸ್ ಮಾಡೋದ್ರಿಂದ ಈಸಿ ಆಗುತ್ತೆ. ಅದಾದ ಮೇಲೆ ಇನ್ನೊಂದು ಮೇನ್ ಥಿಂಗ್ ಬಂದ್ಬಿಟ್ಟು ಕ್ಯಾಮ್ರಾ. ಈ ಆಕ್ಷನ್ ಕ್ಯಾಮ್ರಾದಲ್ಲಿ ನಿಮಗೆ ಮಾರ್ಕೆಟ್ ಅಲ್ಲಿ ಕಮ್ಮಿ ರೇಟ್ ಅಲ್ಲೂ ಯಾವ್ಯಾವ್ದೋ ಕ್ಯಾಮ್ರಾ ಸಿಗುತ್ತೆ. ಬಟ್ ಇದ್ರಷ್ಟು ಕ್ವಾಲಿಟಿ, ಕ್ಲಾರಿಟಿ ಮತ್ತೆ ಇದ್ರಷ್ಟು ಕಂಪ್ಯಾನಿಯನ್ನು ಯಾವ ಕ್ಯಾಮ್ರಾನು ಕೊಡಲ್ಲ. ಅದಕ್ಕೋಸ್ಕರ ನಾನು ಕೂಡ ನಿಮಗೆ ಗೋಪ್ರೋನೇ ಸಜೆಸ್ಟ್ ಮಾಡ್ತೀನಿ, ಅದು ಹೊಸದಾರ ಆಗಿರಲಿ ಸೆಕೆಂಡ್ ಆರ್ ಆಗಿರಲಿ. ನಾನು ಯೂಸ್ ಮಾಡ್ತಿರೋ ಕ್ಯಾಮ್ರಾ ಬಂದ್ಬಿಟ್ಟು ಗೋಪ್ರೋ Hero 9. ಇದ್ರ ಪ್ರೈಸ್ ನಿಮ್ಗೆ ಆಲ್ರೆಡಿ ಗೊತ್ತಿರೋದೆ, ಇನ್ನೂ ಒಂದ್ಸಲ ಕೊನೆಗೆಲ್ಲ ಹೇಳ್ತೀನಿ. ಅದಾದ್ಮೇಲೆ ಒಂದು ಕ್ಯಾಮ್ರಾ ಮೌಂಟ್, ಕ್ಯಾಮ್ರಾದ್ದು ಮೌಂಟ್ ಪ್ಲಸ್ ಮೈಕ್ ಅಡಾಪ್ಟರ್ ಕೂಡ ಹಾಕ್ಬೋದು ಇಲ್ಲಿ. ಕ್ಯಾಮ್ರಾ ಮೌಂಟ್ ಇದು ಉಲಾನ್ಜಿ ಅವ್ರದ್ದು. ಇದು ಪ್ರೈಸು ಡಿಸ್ಕ್ರಿಪ್ಷನ್, ಪ್ರೈಸು ಮತ್ತೆ ಲಿಂಕು ಎಲ್ಲದನ್ನು ನಾನು ನಿಮಗೆ ಡಿಸ್ಕ್ರಿಪ್ಷನ್ ಹಾಕ್ತೀನಿ. ಇನ್ನೊಂದು ಕಾಸ್ಟ್ಲಿಯೆಸ್ಟ್ ಥಿಂಗ್ ಬೇಕಾಗಿರೋದು ಅಂದ್ರೆ ಇದು, ಈ ಮೈಕ್ ಅಡಾಪ್ಟರ್ ಗೋಪ್ರೋ ಅವ್ರದ್ದೇನೆ. ಇದು ವಿತೌಟ್ ವಾರಂಟಿ ಬರುತ್ತೆ ನಿಮ್ಗೆ. ಇದಕ್ಕೆ ಗೋಪ್ರೋದವ್ರದ್ದು ಬಿಟ್ಬಿಟ್ಟು ಇನ್ಯಾವ್ದನ್ನು ಹಾಕಕ್ಕಾಗಲ್ಲ. ಮೈಕ್ ಅಡಾಪ್ಟರ್ ಮೋಟೋ ಲಾಗಿಂಗ್ ಮಾಡ್ಬೇಕು ಅಂದ್ರೆ ಬೇಕೇ ಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ಮೈಕ್. ನಾನು ಯೂಸ್ ಮಾಡ್ತಿರೋ ಮೈಕ್ ಬಂದ್ಬಿಟ್ಟು ವೈರ್ಡ್ ಮೈಕೇನೆ. ಯಾಕೆ ಅಂದ್ರೆ ನಾವು ಬಜೆಟ್ ಮೋಟೋ ಲಾಗರ್ ಆಗಿರೋದ್ರಿಂದ ವೈರ್ಡ್ ಮೈಕ್ ಯೂಸ್ ಮಾಡ್ತಾ ಇದ್ದೀನಿ. ಇನ್ನ ರೋಡು ಗೀಡು ಎಲ್ಲ ತಗೋಣಂತ ಶಕ್ತಿ ದೇವ್ರು ಕೊಟ್ಟಿಲ್ಲ, ಸರಿನಾ? ಇದು ಮೈಕ್ ಅಡಾಪ್ಟರ್ ಬಂದ್ಬಿಟ್ಟು ಪ್ರೈಸ್ ಆಮೇಲೆ ಹೇಳ್ತೀನಿ ನಾನು ನಿಮ್ಗೆ. ವೈರ್ಡ್ ಮೈಕ್ ಹೆಂಗ್ ಹಾಕೋದು ಏನು ಅಂತ ಎಲ್ಲ ಕೂಡ ತೋರಿಸ್ತೀನಿ. ಇನ್ನೊಂದು ಚಿಕ್ಕದ್ ಬರುತ್ತೆ, ಇದೊಂದು 2 mm ಜಾಕ್ ಬರುತ್ತೆ. ಅಂದ್ರೆ ಇದು 2 mm 2.5 3 ನನಗೆ ಗೊತ್ತಾಗ್ತಿಲ್ಲ ಕರೆಕ್ಟ್ ಆಗಿ. ಇಲ್ಲೊಂದು 2 ಪಾಯಿಂಟ್ ಇರೋದೈತೆ, ಇದು 3 ಪಾಯಿಂಟ್ ಇರೋದೈತೆ. ಇದು ಡೈರೆಕ್ಟ್ ಮೈಕ್ ಅಡಾಪ್ಟರ್ಗೆ ಪ್ಲಗ್ ಇನ್ ಮಾಡಿದ್ರೆ ನಿಮ್ ಮೈಕ್ ವರ್ಕ್ ಆಗಲ್ಲ. ಇದು ಪ್ಲಗ್ ಇನ್ ಮಾಡಿಬಿಟ್ಟೇನೆ ಮೈಕ್ ಅಡಾಪ್ಟರ್ಗೆ ಹಾಕ್ಬೇಕು, ಅವಾಗ ಮಾತ್ರ ನಿಮ್ ಮೈಕ್ ವರ್ಕ್ ಆಗೋದು. ನೆಕ್ಸ್ಟ್ ಗೋಪ್ರೋಗೆ ಬ್ಯಾಟ್ರಿ, 2 ಬ್ಯಾಟ್ರಿ, ಒಂದು ಗೋಪ್ರೋ ಜೊತೆನೆ ಬರುತ್ತೆ, ಇನ್ನೊಂದು ಅಡಿಷನಲ್ ಬ್ಯಾಟ್ರಿ ನಾನು ತಗೊಂಡಿದ್ದೀನಿ. ಮತ್ತೆ ಒಂದು ಚಾರ್ಜರ್ ಸಿಡ್ರಮ್ ಅಂತ ಬರುತ್ತೆ, ಗೋಪ್ರೋದವ್ರದೇನೆ ಬರುತ್ತೆ, ಬಟ್ ಅದು ಸ್ವಲ್ಪ ಕಾಸ್ಟ್ಲಿ. ನಾವು ಅದರಲ್ಲೂ ಲೋಕಲ್ ಜುಗಾಡ್ ಯೂಸ್ ಮಾಡ್ತಾ ಇದ್ದೀನಿ. 2 ಬ್ಯಾಟ್ರಿ, 1 ಬ್ಯಾಟ್ರಿ ಚಾರ್ಜರ್ ಐತೆ. ಅದು ಬಿಟ್ಬಿಟ್ಟು ಇನ್ನ ಒಂದು ಕಾರ್ಡ್ ರೀಡರ್ ಇದೆ, ಒಂದು
ಎಸ್ ಡಿ ಕಾರ್ಡ್ ಇದೆ. ನಾನು 64 GB ಯೂಸ್ ಮಾಡ್ತಿದ್ದೀನಿ, ಸಾಕು. ಜಸ್ಟ್ ನಾರ್ಮಲ್ ಜಾಸ್ತಿ ಲಾಂಗ್ ಟ್ರಾವೆಲ್ ಮಾಡ್ಬೇಕಾದ್ರೆ ಮಾತ್ರ ಸ್ವಲ್ಪ ಜಾಸ್ತಿ ಬೇಕಿತ್ತು ಅನ್ಸುತ್ತೆ, ಇಲ್ಲಾಂದ್ರೆ ಆರಾಮಾಗಿ ಇದನ್ನ ಯೂಸ್ ಮಾಡ್ಬೋದು. ಓಕೆ, ಇಷ್ಟು ಯೂಸ್ ಮಾಡ್ತಿರೋ ಎಕ್ವಿಪ್ಮೆಂಟ್ಸ್ ಆಯ್ತು. ಓಕೆನಾ? ಓಕೆ, ಫಸ್ಟ್ನೇದಾಗಿ ಹೆಲ್ಮೆಟ್ಗೆ ಹೆಲ್ಮೆಟ್ ಸ್ಟ್ರಾಪ್ ನ ಮೌಂಟ್ ಮಾಡೋದು ತೋರಿಸ್ತೀನಿ ನಾನು ನಿಮಗೆ. ಇದು ಸಿಂಪಲ್, ಈ ಕಡೆ ವೆಲ್ಕ್ರೋ ಇರುತ್ತೆ, ನೀವು ಎಷ್ಟು ಟೈಟ್ ಬೇಕೋ ಯಾವ ಆ್ಯಂಗಲ್ ಬೇಕೋ ಆ ಆ್ಯಂಗಲ್ಗೆ ಜಸ್ಟ್ ಫಿಕ್ಸ್ ಮಾಡೋದಷ್ಟೇ. ನಾನು ಯೂಶಲಿ ಇಲ್ಲೇ ಮಾಡ್ತೀನಿ. ನಿಮಗೆ ಒಂದೊಂದು ಹೆಲ್ಮೆಟ್ಗೆ ಒಂದೊಂದು ಥರ ಮೌಂಟ್ ಆಗುತ್ತೆ. ಜಸ್ಟ್ ಇಲ್ಲಿ ಒಂದೆರಡು ಸ್ಟ್ರಾಪ್ ಥರ ಇರುತ್ತೆ, ಬ್ಯಾಕ್ ಸ್ಟ್ರಾಪ್ ಥರ, ಅದಕ್ಕೆ ಹೋಗ್ಬಿಟ್ಟು ಜಸ್ಟ್ ಮೌಂಟ್ ಮಾಡೋದಷ್ಟೇ ಇದನ್ನ. ಅದು ಬಿಟ್ಬಿಟ್ಟು ಇದರಲ್ಲಿ ಇನ್ನೇನು ದೊಡ್ಡ ಸಾಹಸ ಎಲ್ಲ ಇಲ್ಲ. ಪದೇ ಪದೇ ಬಿಚ್ಚಿದ್ರೆ ಹಾಳಾಗುತ್ತೆ, ಅದಕ್ಕೆ ನಾನೇನು ಬಿಚ್ಚಲ್ಲ. ಫುಲ್ಲು ಲಾಂಗ್ ರೈಡ್ ಹೋದಾಗ ಫುಲ್ಲು ಡಸ್ಟ್ ಆಗಿರುತ್ತಲ್ವಾ, ಅವಾಗ ಮಾತ್ರ ಬಿಚ್ಚಬೇಕಾಗತ್ತೆ. ಇಷ್ಟು ಜಸ್ಟ್ ಸಿಂಪಲ್ ಆಗಿ ಹಾಕ್ಬಿಟ್ಟು ಮತ್ತೆ ಈ ಕಡೆಯಿಂದ ಇನ್ನೊಂದು ಇದೆಯಲ್ಲ, ಇದನ್ನ ಹಾಕಿದ್ರೆ ಮುಗೀತು. ಈ ಕಡೆ ತಿರುಗಿಸ್ಬಿಟ್ಟು ಹೆಲ್ಮೆಟ್ ಸ್ಟ್ರಾಪ್ ಮೌಂಟ್ ಆಯ್ತು. ಇವಾಗ ಫುಲ್ಲು ಗಟ್ಟಿ ಕೂತಿರುತ್ತೆ, ಇದೇನ್ ಅಲ್ಲಾಡಲ್ಲ. ನೀವ್ ಯಾವ ಸೂಪರ್ ಬೈಕರ್ಸ್ ಕೂಡ ಇದ್ದೇ ಹೆಲ್ಮೆಟ್ ಮೌಂಟ್ ಯೂಸ್ ಮಾಡೋದು. ನೀವು ಇದನ್ನ ಈಸಿಯಾಗಿ ಟ್ರಸ್ಟ್ ಮಾಡ್ಬೋದು, ಯಾವ್ದೇ ರೀತಿ ಬ್ರೇಕ್ ಆಗಲ್ಲ, ಏನು ಕ್ಯಾಮ್ರಾ ಬಿದೋಗುತ್ತೆ ಅದು ಇದು ಅಂತ. ನೆಕ್ಸ್ಟ್ ಬಂದ್ಬಿಟ್ಟು ಈ ಹೆಲ್ಮೆಟ್ ನ ಈ ಕಡೆ ಇಡೋಣ. ನೆಕ್ಸ್ಟ್ ನಿಮ್ಗೆ ಗೋಪ್ರೋ, ಗೋಪ್ರೋ ಒಳಗಡೆ ಬ್ಯಾಟರಿ ಇನ್ಸರ್ಟ್ ಮಾಡೋದು. ಇದೆಲ್ಲ ನಿಮ್ ಬೇರೆ ಲಾಗಲ್ನೆಲ್ಲ ನೋಡಿರ್ತೀರಾ. ಓಕೆನಾ? ಜಸ್ಟ್ ಹಿಂಗ ಹಾಕಿದ್ರೆ ಗೋಪ್ರೋ ಬ್ಯಾಟರಿ ಇನ್ಸರ್ಟ್ ಆಯ್ತು. ಇದಕ್ಕೊಂದು ಕ್ಯಾಪ್ ಬರುತ್ತೆ, ಅದನ್ನ ರಿಮೂವ್ ಮಾಡಿದೀನಿ. ನೀವು ಮೈಕ್ ಅಡಾಪ್ಟರ್ ಹಾಕ್ಬೇಕು ಅಂದ್ರೆ ಅದನ್ನ ರಿಮೂವ್ ಮಾಡ್ಲೇಬೇಕು, ಯಾಕೆಂದ್ರೆ ಉಲಾನ್ಸಿ ಕಿಟ್ ಇಡ್ಸಲ್ಲ ಇಲ್ಲ ಅಂದ್ರೆ. ಓಕೆನಾ? ಜಸ್ಟ್ ಉಲಾನ್ಸಿ ಕಿಟ್ ಅಲ್ಲಿ ಇನ್ನೊಂದು ಲಾಕ್ ನೋಡಿ, ಹಿಂಗಿದೆಯಲ್ವಾ, ಈ ಕಡೆ ಒಂದು ಲಾಕ್ ಇರುತ್ತೆ ಮತ್ತೆ ಈ ಕಡೆ ಒಂದು ಲಾಕ್ ಇರುತ್ತೆ. ಆ ಲಾಕ್ ನ ಜಸ್ಟ್ ಹಿಂಗ್ ಓಪನ್ ಮಾಡ್ಬಿಟ್ಟು ಪಾಪ ಬರ್ತಾ ಇಲ್ಲ ಅದು. ಓಕೆ, ಹಿಂಗ್ ಓಪನ್ ಆಗುತ್ತೆ, ಫುಲ್ ಉಲಾನ್ಸಿ ಕೇಸ್ ಓಪನ್ ಆಯ್ತಲ್ವಾ. ಇವಾಗ ಕ್ಯಾಮ್ರಾನ ಈ ತರ ಔಟ್ ಫೇಸ್ ಮಾಡ್ಬಿಟ್ಟು ಹಿಂಗೆ ನೋಡಿ, ಒಂದ್ ಕ್ಯಾಪ್ ಫಿಕ್ಸ್ ಆಯ್ತು, ಇನ್ನೊಂದ್ ಕ್ಯಾಪ್ ಫಿಕ್ಸ್ ಆಯ್ತು. ಓಕೆನಾ? ಈ ತರ ಫಿಕ್ಸ್ ಮಾಡ್ಬಿಟ್ಟು ನೆಕ್ಸ್ಟ್ ಬಂದ್ಬಿಟ್ಟು ಅಯ್ಯೋ, ಎಸ್ ಟಿ ಕಾರ್ಡ್ ಹಾಕದೆ ಮರ್ತ್ಬಿಟ್ಟೆ. ಎಸ್ ಟಿ ಕಾರ್ಡ್ ಹಾಕ್ಬೇಕಾಗತ್ತೆ. ಎಸ್ ಟಿ ಕಾರ್ಡ್ ಹಿಂಗಿದ್ರೆ ಈ ತರ ಇಲ್ಲೊಂದ್ ಸ್ಲಾಟ್ ಇದೆ, ಎಸ್ ಟಿ ಕಾರ್ಡ್ ಸ್ಲಾಟ್. ಗೋಪ್ರೋನ ತಗೊಂಡ್ಮೇಲೆ ಈಸಿಯಾಗಿ ಗೊತ್ತಾಗುತ್ತೆ, ಅದರಲ್ಲೆಲ್ಲ ಏನಿಲ್ಲ. ಓಕೆ, ಇಷ್ಟು ಮೌಂಟ್ ಆದ್ಮೇಲೆ ಕ್ಯಾಮ್ರಾ ರೆಡಿ ಆಯ್ತು. ಇವಾಗ ಬಂದ್ಬಿಟ್ಟು ಆಡಿಯೋ, ಆಡಿಯೋ ಬಂದ್ಬಿಟ್ಟು ಮೈಕ್ ಅಡಾಪ್ಟರ್ ಹಾಕ್ಬೇಕು. ಫಸ್ಟ್ ನೀವು ಮೈಕ್ ಅಡಾಪ್ಟರ್ನ ಇಲ್ಲಿ ಸ್ಲಾಟ್ ಇದೆ, ಮೈಕ್ ಅಡಾಪ್ಟರ್ ಹಾಕಕ್ಕೆ ಅಂತಾರೆ. ಅದಕ್ಕೆ ಉಲಾನ್ಸಿ ಕಿಟ್, ಉಲಾನ್ಸಿ ಮೋಟೋ ಲಾಗಿನ್ ಕಿಟ್ ಅಂತಾನೆ ಬರುತ್ತೆ ಇದಕ್ಕೆ. ಇದರಿಂದ ಈ ತರ ಹಾಕ್ಬಿಟ್ಟು ಅಯ್ಯೋ ಉಲ್ಟ ಹಾಕ್ಬಿಟ್ಟಿದ್ದೀನಿ ಈ ಕಡೆಯಿಂದ. ಆಯ್ತಾ? ನೋಡಿ, ಈ ತರ ಮೈಕ್ ಅಡಾಪ್ಟರ್ ನ ಹಿಂಗ್ ಹಾಕ್ ಬರಂಗ್ ಮಾಡ್ಕೋಬೇಕು. ಅದಾದ್ಮೇಲೆ ನಾನು ಇನ್ನೊಂದು ಯೂಸ್ ಮಾಡ್ತೀನಿ, ಒಂದು ರಬ್ಬರ್ ಬ್ಯಾಂಡ್. ಈ ರಬ್ಬರ್ ಬ್ಯಾಂಡ್ ಏನಕ್ಕಪ್ಪ ಬೇಕು ಅಂದ್ರೆ, ಈ ಉಲಾನ್ಸಿ ಕಿಟ್ ನ ಈ ತರ ಪ್ಲಗ್ ಇನ್ ಮಾಡಿದ್ರೆ ಈ ತರ ಹಿಂಗೆ ಪುಷ್ ಮಾಡ್ತಾ ಇರುತ್ತೆ. ಅವಾಗ ಯಾಕೆ ಮೈಕಿಗೆ ಏನಾದ್ರು ಡಿಟ್ಯಾಚ್ ಹಾಕ್ಬಿಟ್ರೆ ಮಾತಾಡಿರೋದೆಲ್ಲ ಹಾಳಾಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ಕಡೆಯಿಂದ ಯೂಸ್ ಮಾಡ್ಬಿಟ್ಟು ಈ ಮೈಕ್ ಅಡಾಪ್ಟರ್ನ ಹಿಂಗೆ ಕಟ್ ಹಾಕ್ಬಿಡ್ತೀನಿ ಇಲ್ಲೇನೆ, ಅವಾಗ ಗಟ್ಟಿಯಾಗಿ ನಿಲ್ಲುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಮೈಕ್, ನಾನು ನಿಮಗೆ ತೋರಿಸಿದ್ದೆ ಅಲ್ವಾ, ಇದು ಇರಲೇಬೇಕು, ಈ ಚಿಕ್ಕದು ಇಲ್ಲ ಅಂದ್ರೆ ಮೈಕ್ ವರ್ಕ್ ಆಗಲ್ಲ ಅಂತ. ಇದನ್ನ ಪ್ಲಗ್ ಇನ್ ಮಾಡ್ಬಿಟ್ಟು ಈ ತರ ಚುಚ್ಚಿಬಿಟ್ಟು ಇಲ್ಲಿ ಸ್ಲಾಟ್ ಇದೆ ಒಂದು, ಇದ್ರದ್ದು ಇದನ್ನ ಹಿಂಗ್ ಚುಚ್ಚಿದ್ರೆ ನಿಮ್ಗೆ ಒಬ್ಬ ಸೆಟಪ್ ರೆಡಿ ಆಗತ್ತೆ. ನಾನು ಇದನ್ನ ಇವಾಗ್ಲೇ ಇದು ಮಾಡೋದಿಲ್ಲ, ಯಾಕೆಂದ್ರೆ ಮೈಕ್ ನ ಹೆಲ್ಮೆಟಿಂಗ್ ಮೌಂಟ್ ಮಾಡ್ಬೇಕಲ್ವಾ. ಜಸ್ಟ್ ನಾನು ನಿಮಗೆ ಫಸ್ಟ್ ಮೈಕ್ ನ ಹೆಲ್ಮೆಟಿಂಗ್ ಮೌಂಟ್ ಮಾಡ್ಬಿಟ್ಟು ತೋರಿಸ್ತೀನಿ. ನೀವು ಯಾವ ತರ ಮಾಡ್ಬೇಕಪ್ಪ ಅಂದ್ರೆ, ಇಲ್ಲಿ ಒಳಗಡೆ ಇದಿರುತ್ತೆ ಏನ್ ಹೇಳಿ, ಫೋಮ್ಸ್ ಇರುತ್ತಲ್ಲ ಹೆಲ್ಮೆಟ್ ಒಳಗಡೆ, ಅವನ್ನ ರಿಮೂವ್ ಮಾಡ್ಬೇಕು ಈ ತರ. ಹಿಂಗ್ ಈ ತರ ರಿಮೂವ್ ಮಾಡ್ಬಿಟ್ಟು ಇಲ್ಲಿ ಜಾಗ ಸಿಗುತ್ತೆ ಅವಾಗ ನಿಮ್ಗೆ ನೋಡಿ, ಈ ತರ ಜಾಗ ಇದೆ ಅಲ್ವಾ ಮೌಂಟ್ ಮಾಡೋದಿಕ್ಕೆ. ಇಟ್ ಕಾಣಿಸ್ತಿದ್ಯಾ? ಇದನ್ನ ಹೋಗ್ಬಿಟ್ಟು ತೋರಿಸ್ತೀನಿ. ನೀವ್ ಯಾವ ತರನಾದ್ರೂ ಮೌಂಟ್ ಮಾಡ್ಬೋದು, ನಿಮ್ಗೇನು ಜಸ್ಟ್ ಮೈಕ್ ನಿಮ್ ಬಾಯ್ ಹತ್ರ ಬರ್ಬೇಕು ಅಷ್ಟ್ ಮಾಡಿದ್ರೆ ಮುಗೀತು. ಅದ್ ಬಿಟ್ಟು ಹಿಂಗೆ ಹಾಕ್ಬೇಕು ಹಂಗೆ ಹಾಕ್ಬೇಕಂತೆಲ್ಲ ಏನಿಲ್ಲ.
टक्कंत साउंड बरबेकु यावदे हेलमेट तो फोन रिमूव मडिर्तिरल्ल अदरदु टक्कंत साउंड बंदबिट्टु नोडि इवाग इल्लि माइक ना ಎಲ್ಲ ಇದಪ್ಪ ಕಾಣಿಸ್ತಾ ಇಲ್ಲ ನಿಮ್ಗದು ಇಲ್ಲಿ ಕೂರ್ಸಿದೀನಿ ಮೈಕ್ ನ ಕರೆಕ್ಟ್ ಆಗಿ ನಿಮ್ಮ ಬಾಯ ಹತ್ರ ಬಂದ್ಬಿಟ್ರೆ ಯಾವ್ದೇ ವಿಂಡ್ ನಾಯ್ಸ್ ಏನು ಕ್ಲಿಯರ್ ಆಗಿ ಗೊತ್ತಾಗಲ್ಲ ನೀವು ಎಷ್ಟು ಸ್ಪೀಡ್ ಆಗಿ ಮಾತಾಡ್ತಿರೋ ಅಂದ್ರೆ ಎಷ್ಟು ಲೌಡ್ ಆಗಿ ಮಾತಾಡ್ತಿರೋ ಅಷ್ಟು ನೀಟ್ ಆಗಿ ಕೇಳಿಸುತ್ತೆ ಅದಕ್ಕೋಸ್ಕರ ನಾನು ಇಲ್ಲೇ ಪ್ರಿಫರ್ ಮಾಡ್ತೀನಿ ಮೈಕ್ ಹಿಂಗೊಂಚೂರು ಉದ್ದ ಬಿಟ್ಕೊಂಡಿರ್ಬೇಕು ಯಾಕಪ್ಪ ಅಂದ್ರೆ ಚುಚ್ಚಕ್ ಬೇಕಲ್ವಾ ಇಲ್ಲಿ ಅದಕ್ಕೋಸ್ಕರ ಇವಾಗ ನೀವೇನ್ ಮಾಡ್ಬೇಕು ಕ್ಯಾಮ್ರಾನ ಮೌಂಟ್ ಮಾಡ್ಬೇಕು ಈ ತರ ಫೇಸ್ ಅಲ್ಲಿ ಯಾಕೆಂದ್ರೆ ಕ್ಯಾಮೆರಾ ಮುಂದೆ ತಾನೇ ಕಾಣಿಸಬೇಕಿರೋದು ಅದಕ್ಕೆ ಯಾಕೆ ಇದೇ ತರ ಮಾಡಬೇಕು ಅಂತ ಕೇಳಬೇಡಿ ಮತ್ತೆ ಓಕೆ ಕ್ಯಾಮೆರಾ ಮೌಂಟ್ ಆಯ್ತು ನೋಡಿ ಈ ಆಂಗಲ್ ಇದ್ರೆ ಕರೆಕ್ಟ್ ಆಗಿ ಬಂದಿರುತ್ತೆ ನೀವು ನಿಮ್ಮ ಬೈಕ್ ಮೇಲೆ ಯಾವುದು ಸ್ಪೋರ್ಟ್ಸ್ ಬೈಕ್ ಇಲ್ಲ ನೇಕಡ್ ಬೈಕ್ ಇಲ್ಲ ಎಕ್ಸೆಲ್ ಅದ್ರ ಮೇಲೆ ಡಿಸೈಡ್ ಮಾಡ್ಬಿಟ್ಟು ಆಂಗಲ್ ನ ಫಿಕ್ಸ್ ಮಾಡ್ಕೋಬೇಕು ನೀವು ಒಂದ್ ಎರಡು ಶಾರ್ಟ್ ತೆಗೆದ್ಬಿಟ್ಟು ನೋಡಿದ್ರೆ ಈಸಿಯಾಗಿ ಗೊತ್ತಾಗುತ್ತೆ ಇವಾಗ ಬಂದ್ಬಿಟ್ಟು ನೀವು ಮೈಕ್ ಅಡಾಪ್ಟರ್ಗೆ ಇದನ್ನ ಇನ್ಸರ್ಟ್ ಮಾಡಬೇಕು ಓಕೆನಾ ಫಸ್ಟ್ ಈ ಗೋಪ್ರೋ ಇನ್ಸರ್ಟ್ ಮಾಡಿ ಇದನ್ನ ಗೋಪ್ರೋ ಇನ್ಸರ್ಟ್ ಆಯ್ತು ನೋಡಿ ಗೋಪ್ರೋಗೆ ಮೈಕ್ ಅಡಾಪ್ಟರ್ ಇನ್ಸರ್ಟ್ ಆಯ್ತಾ ನೆಕ್ಸ್ಟ್ ಬಂದ್ಬಿಟ್ಟು ಮೈಕ್ ಅಯ್ಯೋ ಲೆಂತ್ ಸಾಲ್ತೇ ಇಲ್ಲ ಅದೊಂದ್ಸಲ ಹಂಗಾಗುತ್ತೆ ಏನ್ ಮಾಡಕ್ಕಾಗಲ್ಲ ಇದೆ ಮೋಟೋ ವ್ಲಾಗಿಂಗ್ ಮಾಡಬೇಕು ಅಂದ್ರೆ ನಿಮಗೆ ತಾಳ್ಮೆನೂ ಬೇಕಾಗುತ್ತೆ ಜಸ್ಟ್ ಎಲ್ಲ ಎಕ್ವಿಪ್ಮೆಂಟ್ಸ್ ಇದ್ರೆ ಸಾಕಾಗಲ್ಲ ನೋಡಿ ಈ ತರ ಬಂದ್ಬಿಟ್ಟು ಇಲ್ಲಿ ಪ್ಲಗ್ ಇನ್ ಈ ತರ ಪ್ಲಗ್ ಇನ್ ಆದ್ರೆ ಮುಗಿಯಿತು ಈ ತರ ಬಿಟ್ರೆ ಹಾಳಾಗತ್ತೆ ಕೇಬಲ್ ಹಿಂಗ್ ಬಿಟ್ಬಿಟ್ಟು ಇಲ್ಲೊಂದು ರಬ್ಬರ್ ಬ್ಯಾಂಡ್ ಹಾಕಿದ್ದೆ ಇವಾಗ ತೆಗ್ದಿದೀನಿ ಓಕೆನಾ ನೋಡ್ರಪ್ಪ ಇವಾಗ ಕಂಪ್ಲೀಟ್ ಮೋಟೋ ಲಾಗಿಂಗ್ ಸೆಟಪ್ ಆಯ್ತು ಈ ತರ ಕಾಣಿಸುತ್ತೆ ನಿಮ್ ಹೆಲ್ಮೆಟ್ ಫುಲ್ ಕ್ಯಾಮ್ರಾ ಮೌಂಟ್ ಮಾಡ್ಬಿಟ್ಟು ಈ ಕಡೆ ಮೈಕ್ ಇದೆ ಓಕೆನಾ ಈ ಕಡೆ ಮೈಕ್ ಈ ಕಡೆ ಮೈಕ್ ಅಡಾಪ್ಟರ್ ಪ್ಲಗಿನ್ ಆಗಿರೋದು ಸೆಟ್ಟಿಂಗ್ಸ್ ಎಲ್ಲ ಏನಿಲ್ಲ ಅದು ಆಕ್ಚುಲಿ ನೀವು ಒಂದ್ಸಲ ಕನೆಕ್ಟ್ ಮಾಡಿದ್ರೆ ಸಾಕು ಆಟೋಮೆಟಿಕ್ ಕನೆಕ್ಷನ್ ತಗೊಳತ್ತೆ ಪ್ರತಿ ಸಲ ನೀವೇನು ಮೈಕ್ ಎನೇಬಲ್ ಮಾಡ್ಬೇಕು ಅದು ಇದು ಅಂತ ಎಲ್ಲ ಏನಿಲ್ಲ ಯಾಕೋ ಇನ್ಸರ್ಟ್ ಆಗಿಲ್ಲ ಫುಲ್ ಇವಾಗ ಇನ್ಸರ್ಟ್ ಆಯ್ತು ಮೈಕ್ ಓಕೆನಾ ಹೆಲ್ಮೆಟ್ ಹಾಕೊಂಡ್ರೆ ಯಾಕೋ ಹೆಲ್ಮೆಟ್ ಹಾಕೊಂಡ್ರೆ ನೋಡಿ ಈ ತರ ಕಾಣಿಸ್ತೀರ ಓಕೆ ಇದು ಫುಲ್ ಮೋಟರ್ ಲಾಗಿಂಗ್ ಸೆಟಪ್ ಹಾಕೊಂಡಾಗ ಅದಕ್ಕೆ ಚಿಕ್ಕ ಹುಡುಗರೆಲ್ಲ ಯಾಕೆ ಹೇಳಿ ಬೈಕ್ ಅಲ್ಲಿ ಹೋಗ್ಬೇಕಾದ್ರೆ ಹಿಂಗ್ ತಿರುಗಿ ತಿರುಗಿ ನೋಡ್ತಿರ್ತಾರೆ ಇವ್ನು ಯಾರೋ ಬೊಗಯ ಬಂದಾಗೋರು ಅಂತ ನೋಡ್ತಾ ಇರ್ತಾರೆ ನೋಡಿ ಇಷ್ಟು ಈ ಕ್ಯಾಮ್ರಾ ಹಿಂಗ್ ಬಗ್ಗೆ ಒಂದ್ ಆಂಗಲ್ ಬರುತ್ತೆ ಹಿಂಗ್ ಬಗ್ಗೆ ಒಂದ್ ಆಂಗಲ್ ಬರುತ್ತೆ ಅದಕ್ಕೆ ನೀವು ರೈಡಿಂಗ್ ಮಾಡ್ತಾನೆ ಒಂದೊಂದ್ಸಲ ಗುರು ಯಾವ್ದು ಗುರು ಕ್ಯಾಮ್ರಾ ಆಂಗಲ್ ಕರೆಕ್ಟ್ ಆಗಿ ಇಟ್ಕೊಂತೀರಲ್ವಾ ಅದ್ ಗೊತ್ತಾಗಲ್ಲ ನಮ್ಗೆ ಹೆಂಗಿದೆ ಏನು ಯಾವ್ದು ಅಂತ ಮನೆಗೆ ಬಂದ್ಬಿಟ್ಟು ವಿಡಿಯೋ ನೋಡಿದ ಮೇಲೆ ಗೊತ್ತಾಗೋದು ಯಾವ ತರ ಬಂದೈತೆ ವಿಡಿಯೋ ಅಂತ ಅಲ್ಲಿ ತನಕ ಗೊತ್ತಾಗಲ್ಲ ಆಡಿಯೋ ರೆಕಾರ್ಡ್ ಆಗೈತ ಅಂತ ಕೂಡ ಗೊತ್ತಾಗಲ್ಲ ಒಂದೊಂದ್ಸಲ ವಿಡಿಯೋ ನೋಡ್ಕಿದ ಮೇಲೆ ಅಯ್ಯಯ್ಯೋ ಆಡಿಯೋನೇ ರೆಕಾರ್ಡ್ ಆಗಿರೋಲ್ಲ ಅವರು ಮೈಕ್ ನ ಸ್ವಲ್ಪ ಜಸ್ಟ್ ಈ ಕಡೆ ಡಿಟ್ಯಾಚ್ ಮಾಡಿದ್ರು ಆಡಿಯೋ ರೆಕಾರ್ಡ್ ಆಗಿರಲ್ಲ ಅವಾಗ ನಾವೇನು ಮಾಡಕ್ಕಾಗಲ್ಲ ಓಕೆ ಇಷ್ಟು ಮೋಟೋ ಲಾಗಿಂಗ್ ಸೆಟಪ್ ಯೂಸ್ ಮಾಡೋದ್ ನಾವು ಇದಾದ್ಮೇಲೆ ನೀವು ವಿಡಿಯೋ ಎಲ್ಲ ಮಾಡಾದ್ಮೇಲೆ ವಿಡಿಯೋ ಎಡಿಟಿಂಗ್ ಮಾಡೋದಕ್ಕೆ ನೀವು ಮೊಬೈಲ್ ಅಲ್ಲಿ ಆದ್ರೂ ಮಾಡ್ಬೋದು ಲ್ಯಾಪ್ಟಾಪ್ ಅಲ್ಲಿ ಆದ್ರೂ ಮಾಡ್ಬೋದು ಬಟ್ ಮೊಬೈಲ್ ಅಲ್ಲಿ ಮಾಡೋದಕ್ಕೆ ಏನ್ ಗೊತ್ತಾ ಸ್ವಲ್ಪ ಲಾಂಗ್ ಫೈಲ್ಸ್ ಬರುತ್ತೆ ನೀವು 4K ಅಲ್ಲಿ ಏನಾದ್ರೂ ರೆಕಾರ್ಡ್ ಮಾಡಿದ್ರೆ ಇದ್ಕಳಿ ಗೋಪ್ರೋದಲ್ಲಿ ಅದು ಬಂದ್ಬಿಟ್ಟು GB ಗಟ್ಲೆ ಬರುತ್ತೆ ಅದನ್ನ ಫೋನ್ ಗೆ ಹಾಕ್ಬೇಕು ಅಂದ್ರೆ ನಿಮ್ ಫೋನ್ ಅಲ್ಲಿ 128 GB ಅಲ್ಲ 256 GB ಇದ್ರು ಅದು ಕ್ಯಾಮ್ರಾದು ಅಲ್ಲ ಮೊಬೈಲ್ ಅಲ್ಲಿ ಆಪ್ಸ್ ಸಪೋರ್ಟ್ ಮಾಡೋದ ನಿಮಗೆ ವಿಡಿಯೋ ಎಡಿಟಿಂಗ್ ಮಾಡೋದಕ್ಕೆ ಅದಕ್ಕೋಸ್ಕರ ನಾನ್ ಪ್ರಿಫರ್ ಮಾಡೋದು ನಿಮಗೆ ಲ್ಯಾಪ್ಟಾಪ್ ಏನೆ ಲ್ಯಾಪ್ಟಾಪ್ ಅಲ್ಲೂ ಪೇಯ್ಡ್ ವರ್ಷನ್ ಆದ್ರೆ ಈಸಿಯಾಗಿ ಎಡಿಟ್ ಮಾಡ್ಬೋದು ನಾನ್ ಯೂಸ್ ಮಾಡೋದೆ ಕ್ರಾಕ್ ವರ್ಷನ್ ನೀವು ಬೇಕಾದ್ರೆ ಇಂಟ್ರೆಸ್ಟ್ ಇದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ DM ಮಾಡಿ ಕ್ರಾಕ್ ವರ್ಷನ್ ಯಾವ್ದಂತ ಕೂಡ ಹೇಳ್ತೀನಿ ಅದು ವಂಡರ್ ಶೇರ್ ಫಿಲ್ಮ್ ಅವರ ನಾನ್ ಯೂಸ್ ಮಾಡೋದು ಬೇರೆ ಯಾವ್ದು ಯೂಸ್ ಮಾಡ್ತಾರೋ ಗೊತ್ತಿಲ್ಲ ಅದು ಕೂಡ ಕ್ರಾಕ್ ವರ್ಷನ್ ನಾಟ್ ಪೇಯ್ಡ್ ವರ್ಷನ್ ಪೇಯ್ಡ್ ವರ್ಷನ್ ಎಲ್ಲ ಯೂಸ್ ಮಾಡೋಷ್ಟು ದೊಡ್ಡ ಯೂಟ್ಯೂಬರ್ ನಾನಲ್ಲ ಓಕೆನಾ ಇವಾಗ ಫೈನಲ್ ಆಗಿ ಪ್ರೈಸ್ ಬಗ್ಗೆ ಮಾತಾಡೋಣ ಪ್ರೈಸ್ ಎಷ್ಟೆಷ್ಟಾಯ್ತು ಯಾವ್ಯಾವ್ದಕ್ಕೆ ಅಂತ ಇದೆ ಮೋಸ್ಟ್ ಇಂಪಾರ್ಟೆಂಟ್ ಅಲ್ವಾ ಫಸ್ಟ್ ಏನಾಗಿ ಹೆಲ್ಮೆಟ್ ನಾನು ಹೆಲ್ಮೆಟ್ ತಗೊಂಡಾಗ ಮೋಟೋ ಲಾಗಿಂಗ್ ಮಾಡ್ಬೇಕಂತ ಇರ್ಲಿಲ್ಲ ನಾನು ಬೈಕ್ ತಗೊಂಡಾಗ ಮೋಟೋ ಲಾಗಿಂಗ್ ಮಾಡಿದ್ದು ಮೋಟೋ ಲಾಗಿಂಗ್ ಅಲ್ಲ ಬೈಕ್ ತಗೊಂಡ್ ಒಂದ್ ವರ್ಷ ಆದ್ಮೇಲೆ ಮೋಟೋ ಲಾಗಿಂಗ್ ಮಾಡಕ್ ಸ್ಟಾರ್ಟ್ ಮಾಡಿದ್ದು
ಬೈಕ್ ತಗೊಂಡಾಗ್ಲೇ ಹೆಲ್ಮೆಟ್ ತಗೊಂಡಿತ್ತು, ಹೆಲ್ಮೆಟ್ ಬಂದ್ಬಿಟ್ಟು 4,500 ಅವಾಗ ಈ ಸನ್ಕಿಸ್ಟ್ ಎಲ್ಲರೂ, ಈಗಲೂ ಅಷ್ಟೇ ಇದೆ. ನೆಕ್ಸ್ಟ್ ಒಂದೊಂದೇ ಹೇಳ್ತಾ ಕೇಳ್ತೀನಿ. ಇದು ಹೆಲ್ಮೆಟ್ ಮೌಂಟ್ ಇದೆಲ್ಲ ಟೆಲ್ಸಿನ್ ಅವ್ರದ್ದು, ಇದು ಪ್ರೈಸ್ ಬಂದ್ಬಿಟ್ಟು 1,000 ರೂಪಾಯಿ. ಅದಾದ್ಮೇಲೆ ಉಲಾನ್ಸಿ ಕಿಟ್ ಇದೆಯಲ್ಲ, ಅದ್ರ ಪ್ರೈಸ್ ಬಂದ್ಬಿಟ್ಟು 1,000 ರೂಪಾಯಿ. ಗೋಪ್ರೋ ಬಂದ್ಬಿಟ್ಟು ನಾನು G2 ಪ್ರಾಡಕ್ಟ್ಸ್ ಅಂತ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ಪೇಜ್ ಇದೆ, ಅವ್ರ ಹತ್ರ ಪರ್ಚೇಸ್ ಮಾಡಿದ್ದು. ನೀವು ಯಾವುದೇ ಬೇರೆ ಸ್ಟೋರ್ ಅಲ್ಲಿ ಜಿಯೋ, ರಿಲಯನ್ಸ್ ಇಲ್ಲ ಯಾವ್ದಪ್ಪ ಕ್ರೋಮಾ ಅದು ಇದು ಎಲ್ಲ ಸಿಗುತ್ತಲ್ಲ ಅಮೆಝಾನ್ ಅದರಲ್ಲೆಲ್ಲ ತಗಂತೀರ ಅಂದ್ರೆ ನಿಮ್ಗೆ ಗೋಪ್ರೋನೇ ಹತ್ರ ಹತ್ರ 40-41,000 ಆಗುತ್ತೆ ಗೋಪ್ರೋ ಹೀರೋನೈನ್. ಬಟ್ ನಾನ್ ಪರ್ಚೇಸ್ ಮಾಡಿದ್ದು ಗೋಪ್ರೋನ 32K ಅಂದ್ರೆ 32,000. ಅದಾದ್ಮೇಲೆ ಮೈಕ್ ಅಡಾಪ್ಟರ್ ನಿಮ್ಗೆ ಗೊತ್ತಿರೋದೆ ಸ್ಟ್ಯಾಂಡರ್ಡ್ ಪ್ರೈಸ್ ವಿಥೌಟ್ ವಾರಂಟಿ 4,500. ಅದಾದ್ಮೇಲೆ ನಾನು ಮೈಕ್ 700 ರುಪೀಸ್, 700 750 ಆಯ್ತು. ಅದಾದ್ಮೇಲೆ ಈ ಬ್ಯಾಟ್ರಿ ಚಾರ್ಜರ್ ಮತ್ತೆ ಇನ್ನೊಂದು ಅಡಿಷನಲ್ ಬ್ಯಾಟ್ರಿ ಬಂದ್ಬಿಟ್ಟು 2,500 ಏನೋ ಆಯ್ತು. ಟೋಟಲ್ ನಾನು ಗೋಪ್ರೋ ಮತ್ತೆ ಎಲ್ಲ ಮೋಟೋ ಲಾಗಿಂಗ್ ಕಿಟ್ ತಗೊಂಡ್ಬಂದಿದ್ದ ದಿನ 42,000 ಆಗಿತ್ತು. ಇಷ್ಟು 42,000 ವಿಥೌಟ್ ಹೆಲ್ಮೆಟ್. ನೀವೇನಾದ್ರೂ ಹೆಲ್ಮೆಟ್ ಲೆಕ್ಕ ಹಾಕಿದ್ರೆ 42×5=47 ಆಗತ್ತೆ. ಓಕೆ, ನಾ ಹತ್ರ ಹತ್ರ 50,000 ಅನ್ಕೊಳ್ಳಿ, 50,000 ಬೇಕು ಒಂದ್ ಮೋಟೋ ಲಾಗಿಂಗ್ ಪ್ರೊಫೆಷನಲ್ ಸೆಟಪ್ ಮಾಡಬೇಕು ಅಂದ್ರೆ. ಅದಕ್ಕೇನೆ ನಾವೆಲ್ಲರೂ ಹೊರಗೆ ಹೋದಾಗ ನಮ್ಗಿನ್ನ ಸೇಫ್ ಆಗಿ ಹೆಲ್ಮೆಟ್ ಕಡೆನೆ ಗಮನ ಕೊಡೋದು. ಯಾಕೆ ಅಂದ್ರೆ ಈ ಹೆಲ್ಮೆಟ್ ಅಲ್ಲಿ 50,000 ಐತೆ. ಇವಾಗ ಈ ಮೈಕ್ ವೈರ್ ಹಾಳಾಡ್ತಾ ಇರುತ್ತೆ, ಅದಕ್ಕೆ ಹಿಂಗ್ ಬಂದ್ರೆ ರಬ್ಬರ್ ಬ್ಯಾಂಡ್ ಹಾಕ್ತೀನಿ ಅಂತ ಹೇಳಿದ್ನಲ್ಲ, ಇದೆಲ್ಲ ನೋಡ್ಕೊಂತೀವಿ ಆಮೇಲೆ. ಓಕೆನಾ, ಇಷ್ಟು ನಾನು ಯೂಸ್ ಮಾಡೋ ಫುಲ್ ಮೋಟೋ ಲಾಗಿಂಗ್ ಸೆಟಪ್. ನೀ ಕೇಳ್ತಿದ್ ವಿಡಿಯೋನ ಇವತ್ತು ಮಾಡೋದಕ್ಕೆ ಟೈಮ್ ಸಿಕ್ಕಿದೆ ನನಗೆ. ಓಕೆನಾ, ನಾನು ನಿಮ್ಗೆ ಇದೇ ತರ ನೀವೇನೇನು ಕೇಳ್ತಿರೋ ಮೋಟೋ ಲಾಗಿಂಗ್ ಬಗ್ಗೆ, ಇಲ್ಲಾಂದ್ರೆ ಯಾವ್ದಾದ್ರು ಬೈಕ್ ಬಗ್ಗೆ ಇನ್ಫಾರ್ಮೇಶನ್ ಬೇಕು, ರಿವ್ಯೂ ಮಾಡಬೇಕು ಅಂದ್ರೆ ನಾನು ಮಾಡಕ್ ಸಿದ್ಧ, ರಿವ್ಯೂಗ್ ಸಿಕ್ಕಿದ್ರೆ ಗಾಡಿ. ಓಕೆನಾ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ. ಇವಾಗ ಜಸ್ಟ್ 3K ಸಬ್ಸ್ಕ್ರೈಬರ್ಸ್ ಮಾಡಿದಿರಾ, ಅದು ಹಂಗೆ ಕಂಟಿನ್ಯೂ ಆಗ್ತಾ ಇರಲಿ. 10K, 1 ಲ್ಯಾಕ್, 10 ಲ್ಯಾಕ್, 20 ಲ್ಯಾಕ್ ಈ ತರ ಜಾಸ್ತಿ ಆಗ್ತಾ ಇರ್ಲಿ, ನಾನು ಹಂಗೆ ಬೇರೆ ಬೇರೆ ಬೈಕ್ ತಗಂತಾ ಇರ್ಲಿ, ನಿಮ್ ಸಪೋರ್ಟ್ ಹಿಂಗೆ ಇರ್ಲಿ ಅಂತ ಹೇಳ್ತಾ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್, ಲವ್ ಯು ಆಲ್, ಟೇಕ್ ಕೇರ್.